ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ ಇದೀಗ ಗಟ್ಟಿಮೇಳ ಧಾರಾವಾಹಿಯು ಪ್ರಮುಖ ತಿರುವುಗಳನ್ನು ಪಡೆದುಕೊಳ್ಳುತ್ತಿದೆ ಸುಹಾಸಿನಿ ವಸಿಷ್ಠರವರ ಜಾಗದಲ್ಲಿ ಮನೆಯಲ್ಲಿ ಇರುವ ಮಹಿಳೆ ಸುಹಾಸಿನಿ ವಸಿಷ್ಠ ಅಲ್ಲವೇ ಅಲ್ಲ ಆಸ್ತಿಗಾಗಿ ವೇದಾಂತ್ ಹಾಗೂ ವಿಕ್ಕಿರವರ ತಾಯಿಯಂತೆ ನಟನೆ ಮಾಡುತ್ತಿದ್ದಾರೆ ಎಂಬುದು ಸ್ಪಷ್ಟವಾಗಿದೆ ಇದರ ನಡುವೆ ಪ್ರೇಮ ಪಕ್ಷಿಗಳಾದ ವೇದಾಂತ್ ಹಾಗೂ ಅಮೂಲ್ಯರವರ ನಡುವೆ ಪರಿ ಪರಿಮಳರವರ ಮಾತು ತೆಗೆದುಕೊಂಡು ಬಿರುಕು ಮೂಡಿಸುವಂತಹ ಕೆಲಸ ಮಾಡಿದ್ದಾರೆ ಅದೇ ಕಾರಣಕ್ಕಾಗಿ ಅಮೂಲ್ಯರವರು ವೇದಾಂತ ವಸಿಷ್ಠರವರಿಂದ ಸಾಧ್ಯವಾದಷ್ಟು ಅಂತರ ಕಾಯ್ದುಕೊಳ್ಳಲು ಪ್ರಯತ್ನ ಪಡುತ್ತಿದ್ದಾರೆ ಈ ವಿಷಯಗಳನ್ನು ತಿಳಿದ ವೇದಾಂತ್ ವಸಿಷ್ಠ ಅಮೂಲ್ಯರವರ ಜೊತೆ ಮೊದಲಿನಂತೆ ಪ್ರೇಮಿಯಾಗಿ ಇರಲು ಪ್ರಯತ್ನ ಪಡುತ್ತಿದ್ದಾರೆ ಆದರೆ ಕೆಲವೊಮ್ಮೆ ಅಮೂಲ್ಯರವರ ವಿಚಿತ್ರ ವರ್ತನೆಯಿಂದ ಅನುಮಾನ ಬಂದರೂ ಕೂಡ ಎಲ್ಲವೂ ಸಾಮಾನ್ಯವಾಗಿದೆ ಎಂದುಕೊಂಡು ಅಮೂಲ್ಯರವರಿಗೆ ಮದುವೆಯ ಕುರಿತು ಪ್ರಪೋಸ್ ಮಾಡಲು ಸಿದ್ಧತೆ ನಡೆಸುತ್ತಿದ್ದಾರೆ ಈಗಾಗಲೇ ಇದಕ್ಕೆ ಸಾಕಷ್ಟು ತಯಾರಿ ಮಾಡಿಕೊಂಡಿರುವ ವೇದಾಂತ್ ವಸಿಷ್ಠರವರು ಅಮೂಲ್ಯರವರಿಗೆ ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ಮದುವೆಯ ಕುರಿತು ಪ್ರಪೋಸ್ ಮಾಡಲಿದ್ದಾರೆ ಧಾರಾವಾಹಿಯ ನಿರ್ಮಾಣ ಯಾವ ಮಟ್ಟಕ್ಕೆ ತಲುಪಿದೆ ಎಂಬುದನ್ನು ತೋರಿಸುವಂತೆ ವೇದಾಂತ್ ವಸಿಷ್ಠರವರು ಅಮೂಲ್ಯರವರಿಗೆ ಪ್ರಪೋಸ್ ಮಾಡುವ ವಿಶೇಷವಾದ ಸಂಚಿಕೆಯನ್ನು ವಿಶೇಷವಾದ ರೀತಿಯಲ್ಲಿ ಚಿತ್ರೀಕರಿಸಲು ಧಾರಾವಾಹಿ ತಂಡ ಮುಂದಾಗಿದೆ ಹೌದು ಸ್ನೇಹಿತರೆ ಇದೀಗ ಬಂದಿರುವ ಕಿರುತೆರೆ ಮೂಲಗಳ ಪ್ರಕಾರ ವೇದಾಂತ್ ವಸಿಷ್ಠರವರು ಅವರಿಗೆ ತಮ್ಮನ್ನು ಮದುವೆಯಾಗುವಂತೆ ಪ್ರಪೋಸ್ ಮಾಡಲು ನೇರವಾಗಿ ತಾಜ್ಮಹಲ್ಗೆ ತೆರಳಿದ್ದಾರೆ ತಾಜ್ಮಹಲ್ ಮುಂದೆ ಮಂಡಿಯೂರಿ ಕುಳಿತು ವೇದಾಂತ್ ವಶಿಷ್ಠರವರು ಬಹಳ ಅದ್ಭುತವಾಗಿ ಅಮೂಲ್ಯರವರಿಗೆ ಪ್ರಪೋಸ್ ಮಾಡಲಿದ್ದಾರಂತೆ ಆದರೆ ಕತೆಯ ಮೂಲಗಳ ಪ್ರಕಾರ ಅಮೂಲ್ಯರವರು ತಾಯಿಗೆ ಮಾತು ಕೊಟ್ಟಿರುವ ಕಾರಣ ಈ ಪ್ರಪೋಸಲ್ ನಿರಾಕರಿಸುವ ಸಾಧ್ಯತೆ ಹೆಚ್ಚಾಗಿದೆ ಅಂತ ಮೂಲಗಳು ಹೇಳ್ತಾ ಇದೆ ಮತ್ತೊಂದು ಲೆವೆಲ್ಗೆ ಕನ್ನಡ ಕಿರುತೆಯಲ್ ಕಿರುತೆರೆಯಲ್ಲಿ ಯಾರೂ ಕೂಡ ಮಾಡದ ಪ್ರಯತ್ನ ಗಟ್ಟಿ ಮೇಳ ಧಾರಾವಾಹಿ ಮಾಡ್ತಿದೆ ಅಂತಲೇ ಹೇಳ್ಬೋದು ನಿಮಗೂ ಸಹ ಗಟ್ಟಿ ಮೇಳ ಧಾರಾವಾಹಿ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್